ಸಮಯ ಬೆಳಗ್ಗೆ 10 ಗಂಟೆ. ಸಿಎಂ ಸಾಹೇಬ್ರ, ತಲೆಹರಟೆ ಆದೇಶದ ಪ್ರಕಾರ ತಾವು ಎದ್ದು ನಿಲ್ಲಬೇಕಾಗುತ್ತೆ. ಈ ತಲೆಹರಟೆ ರೂಲ್ ಪ್ರಕಾರ ಕೌನ್ಸಿಲ್ನಲ್ಲಿ ಯಾರೂ ನಿದ್ದೆ ಮಾಡೋ ಹಾಗಿಲ್ಲ. ಆದರೆ ನೀವು ಇಂದು ಅಲ್ಲ, ನಿನ್ನೆ ಅಲ್ಲ, ಅಲ್ಲ ಕಳೆದ ವಾರದಿಂದ ಅಲ್ಲಲ್ಲ ಪ್ರತಿ ದಿನ ಕೂಡ ಕೌನ್ಸಿಲ್ನಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ. ತಲೆಹರಟೆ ಸಹನೆಯಿಂದ ಗಮನಿಸ್ತಾನೆ ಬಂದಿದ್ದಾನೆ. ಇವತ್ತು ಸಹನೆ ಮೀರಿ ನಿಮಗೊಂದು ಶಿಕ್ಷೆ ಕೊಡಲಿದ್ದಾನೆ. ಶಿಕ್ಷೆ ಏನು ಅಂದರೆ, ಇನ್ನು 1 ವಾರಗಳ ಕಾಲ ನೀವು ಕೌನ್ಸಿಲ್ನಲ್ಲಿ ನಿದ್ದೆ ಮಾಡೋ ಹಾಗಿಲ್ಲ. ಒಂದು ವೇಳೆ ತಲೆಹರಟೆ ಆದೇಶ ಮೀರಿ ತಾವು ನಿದ್ದೆ ಮಾಡಿದ್ದಲ್ಲಿ ಅದನ್ನು ತೀವ್ರವಾಗಿ ಖಂಡಿಸಿ ಕೌನ್ಸಿಲ್ನಲ್ಲೇ ಬೆಡ್ಡು ದಿಂಬುಗಳ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಇನ್ನು ತಾವು ಕುಳಿತುಕೊಳ್ಳಬಹುದು. ಹಾಗೆ ಕೌನ್ಸಿಲ್ನಲ್ಲಿರುವ ಎಲ್ಲರ ಗಮನಕ್ಕೆ ಈ ಆದೇಶ ಸಿಎಂ ಸಾಹೇಬರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅನ್ವಯಿಸುತ್ತದೆ. ಸಮಯ ಬೆಳಗ್ಗೆ 11 ಗಂಟೆ. ಗುಂಡೂರಾವ್ ಸಾಹೇಬ್ರೆ, 1 ಗಂಟೆ ಹಿಂದೆ ತಲೆಹರಟೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದ. ಆದರೆ ಆ ಆದೇಶ ಮೀರಿ ತಾವು ನಿದ್ದೆಗೆ ಜಾರಿದ್ದೀರಿ. ಇದು ನಿಮಗೆ ಕೊನೆ ವಾರ್ನಿಂಗ್. ಮತ್ತೆ ನಿದ್ದೆ ಮಾಡಿದ್ರೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು. ನನ್ನ ಮಾತು ನಿಮಗೆ ಅರ್ಥವಾಗಿದ್ರೆ ಕುಳಿತುಕೊಳ್ಳಬಹುದು. ಸಮಯ ಮಧ್ಯಾಹ್ನ 12 ಗಂಟೆ. ಕೌನ್ಸಿಲ್ಗೆ ಕೌನ್ಸಿಲೇ ನಿದ್ದೆಗೆ ಜಾರಿದೆ. ಇವರನ್ನ ಎಬ್ಬಿಸೋದಕ್ಕೆ ತಲೆಹರಟೆ ಸೈರನ್ ಹೊಡೆದು ಸೈರನ್ ಸೆಲ್ಗಳೆಲ್ಲ ಡೌನ್ ಆಗಿವೆ. ಹೀಗಾಗಿ ಮುಂದೆ ಸೈರನ್ ಹೊಡೆಯಲಾಗೋದಿಲ್ಲ. ಟೋಟಲ್ ಆಗಿ ಈ ನಿದ್ದೆ ಟಾಪಿಕ್ ಅನ್ನ ಕೈ ಬಿಡಲಾಗಿದೆ. ಸಮಯ ಮಧ್ಯಾಹ್ನ 1 ಗಂಟೆ. ಡಿ ಕೆ ಶಿ ಅವರೇ, ಬಿಜೆಪಿಯವರು ಬ್ಲೂ ಫಿಲ್ಮ್ ನೋಡಿದಾಗಿನಿಂದ ತಲೆಹರಟೆ ಆದೇಶದಂತೆ ಕೌನ್ಸಿಲ್ನಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಆದರೆ ಆದೇಶ ಮೀರಿ ತಾವು ಮೊಬೈಲ್ ಬಳಸಿದ್ದೀರಾ. ಅದಕ್ಕೆ ನಿಮ್ಮ ಮನೆ ಕರೆಂಟ್ ಲೈನನ್ನು 3 ದಿನಗಳ ಕಾಲ ಕಟ್ ಮಾಡಲಾಗುವುದು. ನೀವು ಕತ್ತಲ ಕೋಣೆಯಲ್ಲೇ ಇರಬೇಕು. ಇದು ನಿಮಗೆ ಕೊಡೋ ಶಿಕ್ಷೆ. ಹಾಗೆ ಕಾಶಪ್ಪನವರ ಬಾರ್ ಗಲಾಟೆ ಕೇಸ್ ಕ್ಲಿಯರ್ ಆಗೋವರೆಗೆ ಅವರನ್ನು ಯಾರೂ ಮಾತಾಡಿಸೋ ಹಾಗಿಲ್ಲ, ಏನೇ ಕೇಳಿದ್ರೂ ಹೇಳೋ ಹಾಗಿಲ್ಲ. ಇನ್ಮುಂದೆ ತಾವು ಮಾತನಾಡಿದರೆ ನಿಮಗೆ ಯೋಚಿಸಿ ಶಿಕ್ಷೆ ನೀಡಲಾಗುತ್ತೆ. ಸಮಯ ಮಧ್ಯಾಹ್ನ 2 ಗಂಟೆ. ಗುಂಡೂರಾವ್ ಸಾಹೇಬ್ರೆ, ನೀವು ಕೂಡ ಮೊಬೈಲ್ ಬಳಸ್ತಾ ಇದ್ದೀರಾ. ಅದಕ್ಕೆ ತಲೆಹರಟೆ ನಿಮಗೆ ಶಿಕ್ಷೆಯೊಂದನ್ನು ನೀಡಲಿದ್ದಾನೆ. ಅದೇನೆಂದರೆ, ನೀವು 3 ದಿನಗಳ ಕಾಲ ಊಟ ಮಾಡುವಂತಿಲ್ಲ. ಒಂದು ವೇಳೆ ಹಸಿವು ತಾಳಲಾರದೆ ಊಟ ಮಾಡಬೇಕು ಅನಿಸಿದ್ರೆ 1 ರೂಪಾಯಿ ಅಕ್ಕಿಯ ಅನ್ನವನ್ನೇ ತಿನ್ನಬೇಕು. ಸಮಯದ ಅಭಾವದಿಂದ ಉಳಿದ ಯಾರಿಗೂ ಮಾತನಾಡಲು ಅವಕಾಶವಿಲ್ಲ. ಎಲ್ಲರೂ ಸಾವಧಾನವಾಗಿ ಕುಳಿತುಕೊಳ್ಳಿ. ಈಗ ಊಟದ ಸಮಯವಾಯಿತು. ನಿಮಗಲ್ಲ, ತಲೆಹರಟೆಗೆ. ನೀವು ಮುಂದುವರಿಸಿ, ನಾವು ಊಟಕ್ಕೆ ಹೊರಡುತ್ತೇವೆ.